ಬಿಆರ್ಎಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯ್ ಭರದ್ವಾಜ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ವಿಜಯ್ ಏನು ಡಿಸ್ಕಸ್ ಮಾಡಬೇಕು ಅಂತ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ನೀವು ನಿಜ ಅಂತ ಥಾಟ್ಸ್ ತಲೆನಲ್ಲಿ ಬರ್ತಾ ಇರ್ತೀವಿ ನೀವು ನೀನು ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ರಿಪಿಂಗ್ ಅಪಾರ್ಟ್ ಅಂತ ಮಾಹಿತಿಗಳು ಕೊಡ್ತಾನೆ ಇರ್ತೀಯ ಡಿ ಆರ್ ಎಸ್ ಅಲ್ಲಿ ಬಂದು ಎಪಿಸೋಡ್ ನಾವು ಹೇಳ್ತಾನೆ ಇರ್ತೀವಿ ಬಟ್ ಇನ್ಫಾರ್ಮೇಟಿವ್ ಆಗಿರೋಂಥ ಒಂದು ವಿಡಿಯೋಗಳು ಮಾಡಬೇಕು ಅಂತ ತಲೆನಲ್ಲಿ ಬಂದ್ಬಿಡುತ್ತೆ ಸೊ ಒಬ್ಬ ಪ್ಲೇಯರು ಹೇಗೆ ಪ್ಲ್ಯಾನ್ ಮಾಡ್ತಾರೆ ಸೀಸನ್ನ ಪ್ಲೇಯರ್ ಪ್ಲ್ಯಾನ್ ಮಾಡೋದೊಂದು ಬೋರ್ಡ್ಗಳು ಅಸೋಸಿಯೇಷನ್ಸ್ ಹೆಂಗೆ ಪ್ಲಾನ್ ಮಾಡ್ತಾರೆ ಸೀಸನ್ ಅನ್ನೋದನ್ನ ಇಂಟ್ರೆಸ್ಟಿಂಗ್ ಆಗಿರೋದು ನನಗೆ ಅನಿಸ್ತದೆ ಓಕೆ ಫಸ್ಟ್ ಬೋರ್ಡ್ ಯಾವ ಥರ ಪ್ಲಾನ್ ಮಾಡ್ತಾರೆ ಅಂತ ವಿಜಯ್ ಸುಮ್ಮನೆ ಉದಾಹರಣೆಗೆ ಹೇಳ್ಬೇಕು ಅಂದರೆ ಈಗ ಫಿಫ್ತ್ ಸೆಪ್ಟೆಂಬರಿಂದ ಇಂದ ಡೊಮೆಸ್ಟಿಕ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಐ ಥಿಂಕ್ ಮೋಸ್ಟ್ಲಿ ಆ ಟೈಮ್ಗೆ ಎಲ್ಲ ಸ್ಟೇಟ್ ಪ್ರೀಮಿಯರ್ ಲೀಗ್ಗಳು ಕಥಮ ಆಗುತ್ತೆ ನಮ್ಮ ಮಹಾರಾಜ ಟ್ರೋಫಿ ಕೂಡ ಫಸ್ಟ್ ಸೆಪ್ಟೆಂಬರ್ ಆಗುತ್ತೆ ಫಿಫ್ತ್ ಸೆಪ್ಟೆಂಬರ್ಗೆ ದುಲೀಪ್ ಟ್ರೋಫಿ ನಡೀತಾ ಇದೆ ಅದು ಏನು ಎ ಬಿ ಸಿ ಡಿ ಅಂತ ನಾಲ್ಕು ಟೀಮು ಆಮೇಲೆ ಗೌತಮ್ ಗಂಭೀರ್ ಅವರು ಬಂದು ಇನ್ಸಿಸ್ಟ್ ಮಾಡಿರೋದು ಯಾರ್ಯಾರು ಟೆಸ್ಟ್ ಆಡಬೇಕು ಅಂತ ಇದೀರಲ್ಲ ಅಥವಾ ಟೆಸ್ಟ್ಗಿನ್ ಮುಂದೆ ಆಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀರಲ್ಲ ಎಲ್ಲರೂ ಮ್ಯಾಂಡೇಟ್ರಿ ಆಡಲೇಬೇಕು ಡೊಮೆಸ್ಟಿಕ್ ಅಂತ ಎಕ್ಸಾಕ್ಟ್ಲಿ ಪಾಯಿಂಟ್ ಏನಂತಂದರೆ ಇಲ್ಲಿ ಇಂಡಿಯನ್ ಡೊಮೆಸ್ಟಿಕ್ ನಡ್ಕೊಂಡು ಹೋಗಿರೋದು ಇಂಡಿಯನ್ ಕ್ರಿಕೆಟ್ ಬೆಳೆದಿರೋದು ಅನ್ನೋದು ಸೊ ಐ ಪಿ ಎಲ್ಲು ಕೂಡ ಇಂಡಿಯನ್ ಡೊಮೆಸ್ಟಿಕ್ಗೆ ಬರುತ್ತೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದರೂ ಕೂಡ ಅದು ಪಾರ್ಟ್ ಆಫ್ ಇಂಡಿಯನ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅದಕ್ಕೆ ಅಂತಲೇ ಒಂದೊಂದು ಸ್ಲಾಟ್ಗಳನ್ನ ಕೊಟ್ಟಿರ್ತಾರೆ ಸೊ ಹೆಂಗಾಗತ್ತೆ ಅಂತಂದರೆ ಐಸಿಸಿ ಒಂದು ಕ್ಯಾಲೆಂಡರ್ ರಿಲೀಸ್ ಮಾಡ್ತಾರೆ ನಿಂಗೆ ಗೊತ್ತಲ್ಲ ಹೌದು ಅದು ಫ್ಯೂಚರ್ ಟೂರ್ ಪ್ರೋಗ್ರಾಮ್ ಫ್ಯೂಚರ್ ಟೂರ್ ಬ್ರೋ ಎಫ್ ಟಿ ಬಿ ಯಾರ್ಯಾರು ಅಗೇನ್ಸ್ಟ್ ಆಡ್ತಾ ಇದಾರೆ ಎಲ್ಲೆಲ್ಲ ಆಡ್ತಾ ಇದಾರೆ ಅದು ಕಂಪ್ಲೀಟ್ಲಿ ಮಾಡಲ್ಲ ಒಂದು ಅಂತ ತನಕ ಟೆಂಟಿಟಿವ್ ಆಗಿ ಮಾಡಿರ್ತಾರೆ ಸೊ ಬೈಲೆಟ್ರಲ್ ಸೀರೀಸ್ಗಳು ಮ್ಯೂಚುಲಿ ಡಿಸೈಡ್ ಮಾಡ್ತಾರೆ ಬೋರ್ಡ್ಗಳು ಐ ಸಿ ಸಿ ಅವ್ರದ್ದು ಐ ಟಿ ನೇರಿನ ಮಾಡಾದ್ಮೇಲೆ ಅದು ರಿಲೀಸ್ ಮಾಡಾದ್ಮೇಲೆ ಬಿ ಸಿ ಸಿ ಅವರು ಕೂತ್ಕೊಂಡು ಅದ್ರದ್ದು ಐ ಟಿ ನೇರಿನ ಸ್ಕೆಡ್ಯೂಲ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂದರೆ ಸೀಸನ್ ಮುಗಿತಾ ಇದ್ದಂಗೆ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಸೀಸನ್ ಮುಗಿದ್ಮೇಲೆ ಕ್ಯಾಪ್ಟನ್ಸು ಮತ್ತು ಕೋಚಸ್ ಮೀಟಿಂಗ್ ಮಾಡ್ತಾರೆ ಫೀಡ್ಬ್ಯಾಕ್ ತೊಗೊಳ್ತಾರೆ ಅಸೋಸಿಯೇಷನ್ಸ್ ಅಂದರೆ ಫೀಡ್ಬ್ಯಾಕ್ ತೊಗೊಳ್ತಾರೆ ಏನು ಬೆಟರ್ ಮಾಡ್ಬೋದು ಪ್ಲೇಯಿಂಗ್ ಕಂಡೀಷನ್ಸ್ ಹೆಂಗೆ ಚೇಂಜ್ ಮಾಡ್ಬೋದು ಸ್ಕೆಡ್ಯೂಲಿಂಗ್ ಹೆಂಗೆ ಮಾಡ್ಬೋದು ಇದು ಒಂದು ಸ್ಕೆಡ್ಯೂಲಿಂಗ್ ಇದೆ ನಮ್ಮ ಹತ್ರ ಐ ಸಿ 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 ಬಂದಿದೆ ಬೇಸ್ಡ್ ಆನ್ ದ ಬೆಸ್ಟ್ ಪಾರ್ಟ್ ಏನು ಯಾರ್ಯಾರ್ದು ಎಲ್ಲೆಲ್ಲಿ ಸ್ಲಾಟ್ ಮಾಡಬೇಕು ಯಾವ್ಯಾವ ಟೋರ್ನಮೆಂಟು ವೆನ್ಯೂಗಳು ಹೆಂಗೆ ಡಿಸೈಡ್ ಮಾಡ್ತಾರೆ ಹೆಂಗೆ ಅಲಾಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾವಾಡಿ ಎಕ್ಸ್ಟೆನ್ಸಿವ್ ಆಗಿ ಆರ್ ಎನ್ ಡಿ ಮಾಡಿ ಒಂದು ಕಮಿಟಿ ಅಂತಿದೆಯಲ್ಲ ಅದನ್ನು ರಿಲೀಸ್ ಮಾಡ್ತಾರೆ ಸೊ ಇಲ್ಲಿಂದ ಶುರು ಆಗುತ್ತೆ ಅದೆಲ್ಲ ಬಂದಾದ್ಮೇಲೆ ಪ್ಲೇಯರ್ಗಳಿಗೆ ರಿಲೀಸ್ ಮಾಡಿದ್ಮೇಲೆ ಪ್ಲೇಯರ್ಗಳಿಗೆ ಐಡಿಯಾ ಬರುತ್ತೆ ನಾನು ಹೆಂಗ್ ಪ್ಲಾನ್ ಮಾಡಬಹುದು ಅಂತ ಸೊ ಆ ಸ್ಕೆಡ್ಯೂಲಿಂಗ್ ಬಗ್ಗೆ ಇವತ್ತು ಮಾತಾಡಕ್ಕೆ ಬಂದಿರೋದು ಸೊ ಈ ಸರ್ತಿ ಇನ್ನು ಸ್ವಲ್ಪ ವಿಭಿನ್ನವಾಗಿದೆ ಒಂಚೂರು ವಿಶೇಷವಾಗಿ ಕೂಡ ಇದೆ ಯಾಕಂದ್ರೆ ನಾವು ಜನರಲಿ ಎವ್ರಿ ಸೀಸನ್ ಇಂಡಿಯಾದ ಅಬ್ಸರ್ವ್ ಮಾಡ್ತಾ ಇದ್ರೆ ಫಸ್ಟ್ ಟಿ ಟ್ವೆಂಟಿಯಿಂದನೇ ಶುರುವಾಗೋದು ಸಯದ್ ಮುಸ್ತಾಕ್ ಅಲಿ ವಿಜಯ್ ಹಜಾರೆ ಲಾಸ್ಟಲ್ಲಿ ಅಲ್ಲಿ ನಾವು ರಂಜಿ ಟ್ರೋಫಿ ಅಂತ ಮಾತಾಡ್ತಾ ಇದ್ವಿ ಬಟ್ ಈ ಸತಿ ವಿಜಯ್ ದುಲೀಪ್ ಟ್ರೋಫಿ ಇರಾನಿ ಟ್ರೋಫಿ ರಂಜಿ ಟ್ರೋಫಿ ಸ್ಟಾರ್ಟ್ ಅಂದ್ರೆ ಈ ಡೇ ಗೇಮ್ ಮೇಲೆ ಕೊಟ್ಟಿರೋದು ಅದಕ್ಕೆ ಪ್ರಮುಖ ಕಾರಣ ಇಂಡಿಯಾಲಿ ಐದು ಟೆಸ್ಟ್ ನಡೀತಾ ಇದೆ ಎರಡು ಬಾಂಗ್ಲಾದೇಶ್ ವಿರುದ್ಧ ಮೂರು ನ್ಯೂಜಿಲ್ಯಾಂಡ್ ವಿರುದ್ಧ ಆಮೇಲೆ ಡಬ್ಲ್ಯೂ ಟಿ ಸಿ ಗೊತ್ತಿರೋ ಗೊತ್ತಿರೋಂಗೆ ನೆಕ್ಸ್ಟ್ ಜೂನಿಗೆ ಬರ್ತಾ ಇದೆ ಆಮೇಲೆ ನೆಕ್ಸ್ಟು ಐದು ಟೆಸ್ಟ್ ಮ್ಯಾಚು ಅಷ್ಟೇ ಅಂದರೆ ಈಗ ಫೋಕಸ್ಸಲ್ಲಿರೋ ಒಂದು ಫಾರ್ಮೆಟ್ ಯಾವುದು ಅಂದರೆ ಅದು ಲಾಂಗರ್ ಫಾರ್ಮೆಟ್ ವಿಜಯ ಸೊ ಅದನ್ನು ಇಟ್ಕೊಂಡು ಈ ಸತಿ ಈ ಥರ ಟ್ವಿಕ್ ಮಾಡಿರೋದ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಈ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಇದೆ ಅಂತ ನಾನೇ ನಿನ್ನ ಪ್ರಶ್ನೆ ಕೇಳಿದ್ದೀನಿ ಪ್ರತಿ ವರ್ಷ ಯಾಕೆ ಚೇಂಜ್ ಮಾಡ್ತಾರೆ ಇದು ಟ್ಯಾಕ್ಸ್ ಥರನಾ ರಿಸ್ಯೂಮ್ ಬಜೆಟ್ ರಿಲೀಸ್ ಆದ ತಕ್ಷಣ ಚೇಂಜಸ್ ಆಗಿರುತ್ತೆ ನಾಮ್ಸ್ ಚೇಂಜ್ ಆಗಿರುತ್ತೆ ಸ್ಲ್ಯಾಬ್ಸ್ ಚೇಂಜ್ ಆಗಿರುತ್ತೆ ಗೊತ್ತಲ್ಲ ನಿಮಗೆ ಅಲ್ಲಿ ಅದಾದಮೇಲೆ ಟ್ಯಾಕ್ಸೇಷನ್ನು ಕೂಡ ಎವ್ರಿ ಟೈಮ್ ಒಂದೇ ಬುಕ್ ಇರಲ್ಲ ನಮಗೆ ಈ ಬುಕ್ಕು ಕೂಡ ಹಾಗೇನಾ ಇಲ್ಲ ಅಂದರೆ ಡೊಮೆಸ್ಟಿಕ್ ಸೀಸನ್ ಆಗಿರೋದ್ರಿಂದ ಆಮೇಲೆ ಬಿ ಸಿ ಸಿ ಐ ಕಂಟ್ರೋಲಲ್ಲಿರೋದ್ರಿಂದ ಏನು ಇಂಟರ್ನ್ಯಾಷನಲ್ ಬಿಗ್ ಈವೆಂಟ್ ಬರ್ತಾ ಇದೆಯಲ್ಲ ಅದಕ್ಕೆ ಡೊಮೆಸ್ಟಿಕ್ ಸೀಸನ್ನು ಫೀಡ್ ಮಾಡಬೇಕು ಕೇಟರ್ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು ಈ ಥರ ಟ್ವೀಕ್ ಅಂತ ನಾನು ಹೇಳ್ತೀನಿ ಆಬ್ವಿಯಸ್ಲಿ ಏನು ಅಲ್ಟಿಮೇಟ್ಲಿ ಏನಕ್ಕಪ್ಪ ಡೊಮೆಸ್ಟಿಕ್ ನೀವು ಮಾಡೋದು ಇಂಡಿಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಬೇಕು ವರ್ಲ್ಡ್ ಸ್ಟೇಜ್ ಮೇಲೆ ವಿಜೃಂಭಿಸಬೇಕು ಸೊ ಡೊಮೆಸ್ಟಿಕ್ ಅದ್ರ ತಕ್ಕಂಗೆ ಮಾಡು ಏನು ತಪ್ಪೀಗ ಅಲ್ಲೇ ಚಾಲೆಂಜಸ್ ಇರೋದು ಎಲ್ಲಿ ಬರುತ್ತೆ ಚಾಲೆಂಜಸ್ ಒಂದು ಹೇಳ್ತೀನಿ ನಾನು ಅಸೋಸಿಯೇಷನ್ಸ್ಗೂ ಚಾಲೆಂಜ್ ಇದೆ ಇದು ಬಿ ಸಿ ಸಿ ಐಗೂ ಚಾಲೆಂಜ್ ಇದೆ ಯಾಕೆ ಅಂತಂದರೆ ಅಕಸ್ಮಾತ್ ಯಾವುದೋ ವರ್ಲ್ಡ್ ಕಪ್ ಬಂತು ಇನ್ನು ಬಿಗ್ ಇವೆಂಟ್ ಐ ಸಿ ಸಿ ಬಂತು ಅಂತಂದ್ರೆ ಅದಕ್ಕೆ ನೀವು ಸೂಟ್ ಮಾಡೋಕ್ಕೆ ಪ್ರತಿ ಸಲ ಚೇಂಜ್ ಮಾಡ್ತಾ ಇತ್ತು ಅಂದರೆ ಆಲ್ಟ್ರ್ ಆಗಲ್ವಾ ಅಂತ ಇಂಡಿಯಾದಲ್ಲಿ ಏನಾಗಿದೆ ಗೊತ್ತಾ ಜಾನಿ ಎನಿ ಟೈಮ್ ನೀವು ಕ್ರಿಕೆಟ್ ಆಡ್ಬೋದು ಕರೆಕ್ಟ್ ಬೇರೆ ದೇಶದಲ್ಲಿ ಹಂಗೆ ಇಂಗ್ಲೆಂಡ್ ಆಗಲ್ಲ ಆಸ್ಟ್ರೇಲಿಯಾ ಆಗಲ್ಲ ನ್ಯೂಜಿಲ್ಯಾಂಡ್ ಆಗಲ್ಲ ಅಲ್ಲೆಲ್ಲ ಸ್ನೋ ಬೀಳ್ತಾ ಇರ್ತಾನೆ ಸೊ ಏನಾಗುತ್ತೆ ಅಲ್ಲಿ ಕ್ರಿಕೆಟ್ಗೆ ಅಂತಾನೆ ಸೀಸನ್ ಇದೆ ಕರೆಕ್ಟ್ ಹಂಗಲ್ಲ ಯಾವ ಪೀಕ್ ಸಮರ್ ಅಲ್ಲಿ ಸಿಕ್ಸ್ಟಿ ರಂಜಿ ಟ್ರೋಫಿ ಪೀಕ್ ಅಲ್ಲಿ ರಂಜಿ ಟ್ರೋಫಿ ಪೀಕ್ ಅಲ್ಲಿರೋದು ವಿಂಟರ್ ನವಂಬರ್ ಡಿಸೆಂಬರ್ ಅಲ್ಲಿ ವರ್ಸ್ಟ್ ಟೈಮ್ ನೋಡಕ್ ಹೋದ್ರೆ ಅದನ್ನು ಒಂದು ರೀಸನ್ ಇಟ್ಕೊಂಡು ವಿಜಿ ಸತಿ ರಂಜಿ ಟ್ರೋಫಿನ ಎರಡು ಭಾಗದಲ್ಲಿ ಮಾಡ್ತಾ ಇರೋದು ಈ ಸಲ ಮಾತ್ರ ಮಾಡಿರೋದು ಜನಿ ಪ್ರತಿ ಸಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಹೆಂಗಿರ್ತಾ ಇತ್ತು ಅಂತ ಹೇಳ್ಬಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಹಿಂಗೆ ಗೊತ್ತು ಸುಮ್ಮನೆ ವ್ಯೂಸ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಇದು ಯೂಸಲಿ ಒಂದು ಸೀಸನ್ ಮುಗಿದಾದ್ಮೇಲೆ ರಂಜಿ ಟ್ರಾಫಿ ಸೀಸನ್ ಮುಗಿಯುತ್ತೆ ಯಾವಾಗ ಏಪ್ರಿಲ್ ಕರೆಕ್ಟ್ ಸಮ್ಮರ್ ಅಲ್ಲಿ ಮುಗಿತಾ ಇತ್ತು ಮೊದಲೆಲ್ಲ ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಇಲ್ಲದೆ ಟೈಮ್ ಅಲ್ಲಿ ಕರೆಕ್ಟ್ ಓಕೆ ರಂಜಿ ಟ್ರಾಫಿ ಮುಗಿದ ತಕ್ಷಣ ಏನಾಗ್ತಾಯಿತ್ತು ಅಲ್ಲಿಂದ ಬೆಸ್ಟ್ ಟೀಮ್ಸ್ ನ ಪಿಕ್ ಮಾಡಿ ಯಾರ ರಂಜಿ ಟ್ರಾಫಿ ಚೆನ್ನಾಗಿ ಆಡಿರೋ ಅವರು ಅವಾಗ ಝೋನ್ ಟೀಮ್ ನ ಪಿಕ್ ಮಾಡೋರು ದುಲೀಪ್ ಟ್ರಾಫಿ ದುಲೀಪ್ ಟ್ರಾಫಿ ಆಡೋದು ಇಮಿಡಿಯೇಟ್ಲಿ ದುಲೀಪ್ ಟ್ರಾಫಿ ಆಡಕ್ಕೋಸ್ಕರ ಎಲ್ಲರೂ ಟ್ರಾವೆಲ್ ಮಾಡೋರು ದುಲೀಪ್ ಟ್ರಾಫಿ ಚೆನ್ನಾಗಿ ಆಡಿರೋರನ್ನ ಇಂಡಿಯಾ ಎ ಟೀಮ್ ಗೆ ಪುಷ್ ಮಾಡೋರು ಸೊ ಒಂದು ಆರ್ಡರ್ ಇತ್ತು ಐ ಪಿ ಎಲ್ ಬರೋದು ಎಕ್ಸಾ ಎ ಇಂಡಿಯಾ ಎ ಪಿ ಸಿ ಚಾಲೆಂಜಸ್ ಬರೋದು ಒ ಡಿ ಆಡ್ತಾ ಇದ್ದಾಗ ಪಿಳ್ಳೆ ಆಡೋರು ಅವಾಗ ಕರೆಕ್ಟ್ ಅಲ್ಲಿಂದ ಚಾಲೆಂಜರ್ಸ್ ನ ಪಿಕ್ ಮಾಡೋ ಜಿಯೋ ಪಿಕ್ ಮಾಡೋರು ಜಿಯೋ ಆದ್ಮೇಲೆ ಚಾಲೆಂಜರ್ ಪಿಕ್ ಮಾಡೋರು ಸೊ ಪ್ಯಾರಲ್ ಆಗಿ ನಡ್ಕೊಂಡ್ ಹೋಗ್ತಾ ಇತ್ತು ಐ ಪಿ ಎಲ್ ಬರೋ ತಂಕ ಐ ಪಿ ಎಲ್ ಬಂದ್ಮೇಲೆ ಡಿಸ್ರಪ್ಟ್ ಆಗೋಯ್ತು ಕರೆಕ್ಟ್ ಇದೆಲ್ಲ ರೂಲ್ ಡೌಟ್ ಆ ಟೈಮ್ ಅಲ್ಲಿ ಎರಡು ಎರಡುವರೆ ತಿಂಗಳು ಯಾವುದೇ ಒಂದು ಡೊಮೆಸ್ಟಿಕ್ ಸರ್ಕ್ಯೂಟ್ ಆಡೋಂಗೆ ಇಲ್ಲ ಯಾಕಂದ್ರೆ ಹೆಂಗ್ ಆಡ್ತಾರೆ ಮೇನ್ ಪ್ಲೇ ಎಲ್ಲ ಸಮ್ಮರ್ ಅಲ್ಲಿ ಇಂಡಿಯನ್ ಸಮ್ಮರ್ ಅಂದ್ರೆ ಐ ಪಿ ಎಲ್ ಆಗಿದೆ ಸೀಸನ್ಸ್ ಫಾರ್ ಇಯರ್ಸ್ ಇಯರ್ಸ್ ವರ್ಷ 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 ಅಂತ ಲೆಕ್ಕ ಈಗ ಟೈಮ್ ಅದನ್ನ ೂಲಿಂಗ್ ಮಾಡಿ ಸ್ಟಾರ್ಮಿಂಗ್ ವಿಷಯ ಟೈಮ್ ಫಾರ್ ಬ್ರೈನ್ ಇಸ್ ಮಾಡ್ತಾನೆ ಅದ್ರ ಸುತ್ತ ಇದು ವರ್ಕ್ ಮಾಡಬೇಕಾಗಿರೋದು ಯಾಕಂದ್ರೆ ವಿಂಡೋ ಇಂಟರ್ನ್ಯಾಷನಲ್ ಬೇಕು ಐಪಿಎಲ್ ಗೆ ಡೊಮೆಸ್ಟಿಕ್ ಆದ್ರೂ ನೀನು ಹೇಳ್ದಂಗೆ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ಅಲ್ಲಿ ಜಾಗ ಪಡ್ಕೊಂಡಿರುವಂತಹ ಐ ಪಿ ಎಲ್ ಡೇಟ್ಸ್ ಹಾಗಾಗಿ ಅದ್ರ ಸುತ್ತ ಡೊಮೆಸ್ಟಿಕ್ ಸೀಸನ್ ನ ನೀನು ಡಿಸೈನ್ ಮಾಡಬೇಕಾಗ್ತದೆ ಅವ್ರು ಹೇಳೋದ್ರಲ್ಲೂ ಸೆನ್ಸ್ ಇದೆ ಯಾಕೆ ಅಂತಂದ್ರೆ ಐ ಸಿ ಸಿ ವಿಂಡೋ ಕೊಟ್ಟಿದೆ ಕರೆಕ್ಟ್ ಐ ಸಿ ಸಿ ವಿಂಡೋ ಕೊಟ್ಟಿದೆ ಅಂದ್ರೆ ಬೇರೆ ಓವರ್ಸೀಸ್ ಪ್ಲೇಯರ್ ಗಳು ಬರ್ಬೋದು ಅನ್ನೋದಕ್ಕೋಸ್ಕರ ಅದನ್ನ ಆರ್ಡರ್ ಮಾಡಕ್ ಆಗೋದೇ ಇಲ್ಲ ಸೊ ಬೇರೆ ಟೈಮ್ ಅಲ್ಲಿ ಕೊಡ್ತು ಅಂತಂದ್ರೆ ಎಲ್ಲರೂ ಅವರು ಟೆಸ್ಟ್ ಮ್ಯಾಚ್ ಸೀರೀಸ್ ಗಳು ಬ್ಯಾಲೆಟ್ ಆಡಕ್ ಶುರು ಮಾಡೋರು ಆಗೋದೇ ಇಲ್ಲ ಒಂದು ವರ್ಲ್ಡ್ ಸಿಗಲ್ಲ ಸೊ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ರೀ ಇವಾಗ ಆ ಬ್ಲಾಕ್ ಮೌಟಿಯರ ಟೂ ಮಂತ್ಸು ಈ ಸಲ ಮಾತ್ರ ನೀನು ಹೇಳ್ದಂಗೆ ರಂಜಿ ಟ್ರಾಫಿ ಬೈಫರ್ ಕೆಟ್ ಮಾಡಿದ್ದಾರೆ ಸೊ ಪ್ಲೇಯರ್ಸು ಪ್ಲಾನ್ ಮಾಡಬೇಕಾಗಿರೋದು ಹಂಗೇ ಏನು ಸರ್ ಕರೆಕ್ಟೇ ಔಟ್ ಹೋಗುತ್ತಲ್ಲ ನಾನು ಒಳ್ಳೆ ಫ್ಲೋನಲ್ಲಿದ್ದೆ ಸಕ್ಕತ್ತಾಗಿ ಆಡ್ತಾ ಇದೆ ಫೋಡೆ ಮಧ್ಯದಲ್ಲಿ ಬ್ರೇಕ್ ಬಂತು ಆಮೇಲೆ ತಿರ್ಗ ಅವ್ರು ಹೇಳ್ತಾರೆ ಅವೆಲ್ಲ ನಾವು ಕೇಳಕ್ಕೆ ರೆಡಿ ಇಲ್ಲ ಇಲ್ಲೇ ನೀನು ಇಂಟರ್ನ್ಯಾಷನಲ್ ನಾ ಆಡಿದ್ರು ಕೂಡ ನೀನು ಟೆಸ್ಟ್ ಸೀರೀಸ್ ಮೇಲೆ ನೀನು ಕೇಪಬಲ್ ಅಂತ ಹೇಳಿದ್ರೆ ಓಡಿ ಐ ಆಡಬೇಕು ಟಿ ಟ್ವೆಂಟಿನೂ ಆಡಬೇಕು ಆಮೇಲೆ ತಿರ್ಗ ಇನ್ನೊಂದು ಕಂಟ್ರಿ ಟ್ರಾವೆಲ್ ಮಾಡಿದಾಗ ಟೆಸ್ಟಿಗೆ ರೆಡಿ ಆಗಬೇಕು ಅದು ಇದ್ದೇ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚಾಲೆಂಜ್ ಸೊ ಹಂಗಂದ್ರೆ ಒಂದು ಲೆಸನ್ ಏನಿದೆ ಅಂತಂದ್ರೆ ಕ್ರಿಪ್ ಮಾಡೋಕ್ಕೆ ಕಂಪ್ಲೇಂಟ್ ಮಾಡಕ್ಕೆ ಅವಕಾಶ ಇಲ್ಲ ಕಂಡೀಷನ್ಸ್ ಹಿಂಗಿದೆ ನೀನು ಅಡಾಪ್ಟ್ ಆಗ ಸೊ ಪ್ಲೇಯರ್ಸ್ ಮೇಲೆ ಓನರ್ಸ್ ಬಂದಿದೆ ಇವಾಗ ನಾಳೆ ಬಿಗ್ ಡೀಲ್ ಆಕ್ಚುಲಿ ನೋಡೋಕೆ ಬೋನಸ್ ಬಂದಿದೆ ಓನರ್ಸ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ದಿವಸ ಎಸ್ ಸಾವಿರ ಕೋಟಿ ಜನ ನಮ್ಮದು ಬಿ ಸಿ ರೆವೆನ್ಯೂ ಅಂತ ನೋಡಿದ್ದು ಫೈವ್ ತೌಸಂಡ್ ಅಂತ ಬಟ್ ಓವರ್ ಆಲ್ ನೋಡ್ತು ಓವರ್ ಪೀರಿಯಡ್ ಆಫ್ ಟೈಮ್ ಸೊ ಡೊಮೆಸ್ಟಿಕ್ ಸರ್ಕ್ಯೂರಿಟಿ ಇಂಪಾರ್ಟೆಂಟ್ ಐಪಿಎಲ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನ ಹೇಳಿದಿವಿ ಈಗ ನಂದು ಒಂದು ಫ್ಲೋ ಹೇಳಿದೆ ಸಲ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಟ್ರೇಟ್ ಅವೆ ದುಲೀಪ್ ಟ್ರಫಿ ಜೊತೆ ಶುರು ಮಾಡ್ತಾರೆ ಸೊ ಅದು ಆಗುತ್ತೆ ನಮ್ಮ ಅಸೋಸಿಯೇಷನ್ಗೆ ಅಂತಂದ್ರೆ ಬಿಸಿಸಿಐ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ಮೇಲೆ ಸ್ಟೇಟ್ ಅಸೋಸಿಯೇಷನ್ಸ್ ಅವ್ರದ್ದು ಪ್ಲಾನ್ ಮಾಡಬೇಕು ಲೋಕಲ್ ಕ್ರಿಕೆಟು ಲೀಗು ಆಡಬೇಕು ನಾಳೆ ರಾಹುಲ್ ಡ್ರಾವಿಡ್ ಆಗಲಿ ಜವಾಹರ್ಲಾಲ್ ಶ್ರೀನಾಥ್ ಆಗಲಿ ಅನಿಲ್ ಆಗಲಿ ಲೀಗ್ ಆಡಲ್ಲ ಅಂತ ಹೇಳಕ್ಕೆ ಅವೈಲೇಬಲ್ ಇತ್ತು ಅಂದರೆ ವಿಜಯ್ ಆಮೇಲೆ ಕೆ ಎಸ್ ಸಿ ಇವಾಗ ಅವರು ಡೈಮಂಡ್ ಜೂಬ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ತಿಮ್ಮಪ್ಪ ಬರುತ್ತೆ ಅದೇ ಡೈಮಂಡ್ ಜೂಬ್ಲಿ ತಿಮ್ಮಪ್ಪ ಯಾ ಟ್ರೋಫಿ ಅದು ಏನಕ್ಕೆ ಅಂದರೆ ಆಸ್ ಬಿಲ್ಡ್ ಅಪ್ ಟು ರಂಜಿ ಟ್ರೋಫಿ ಅಂದರೆ ಯಾವ ಥರ ಇಂಡಿಯನ್ ಟೀಮು ಡೊಮೆಸ್ಟಿಕ್ ಕ್ರಿಕೆಟಿಂದ ರೆಡಿ ಆಗುತ್ತಲ್ಲ ಕರ್ನಾಟಕ ಕ್ರಿಕೆಟು ಕೂಡ ಈ ಥರ ಇನ್ ಫ್ಯಾಕ್ಟ್ ಬುಚ್ಚಿಬಾಬು ನಡೀತಾ ಇದೆ ನಾವು ಮಹಾರಾಜ ಟ್ರೋಫಿ ಬಗ್ಗೆ ಮಾತಾಡ್ತಾ ಇದ್ದಾಗ ಅಲ್ಲಿ ಬುಚ್ಚಿ ಬಾಬು ಮುಂಬೈ ಎಲ್ಲ ಆಡ್ತಾ ಇದ್ದಾರೆ ಆಸ್ ಏನ್ ಹೇಳ್ತಿಯಾ ಪ್ರಿಪರೇಷನ್ ಫಾರ್ ರಂಜಿ ಟ್ರೋಫಿ ಸೊ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನೋಡಿ ಸ್ಟಡಿಯೋಲ್ಲಿ ನೋಡಿದಾಗ ಇನ್ನೆಲ್ಲಿಗೆ ಬುಚ್ಚಿಬಾಬು ಮೊಹಿನದುಲ್ಲಾ ಎಲ್ಲ ಒಂದು ಆರ್ಡರ್ ಹೋಗ್ತಾ ಸೆಪ್ಟೆಂಬರ್ ಅಂದ್ರೆ ಬುಚ್ಚಿಬಾಬು ಕರೆಕ್ಟ್ ಆಗಸ್ಟ್ ಅಂತಂದ್ರೆ ಇದು ಹಿಂಗು ರಂಜಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಬಹುದು ರಂಜಿ ಟ್ರಾಫಿ ಕಂಟಿನ್ಯೂಸ್ ಆರ್ ವೆದರ್ ಅವೈಲೇಬಲ್ ಇರ್ಲಿ ಅವೈಲೇಬಲ್ ಇರ್ಲಿ ಇರಲಿ ಪ್ಲೇಯರ್ಸ್ ಬಟ್ ಇಲ್ಲಿ ಆ ತರ ಆಗ್ತಾ ಇಲ್ಲ ಇಲ್ಲಿ ದಿಲೀಪ್ ಟ್ರಾಫಿ ಆಡ್ತಾರೆ ಇರಾನಿ ಟ್ರಾಫಿ ಆಡ್ತಾರೆ ದಿಲೀಪ್ ಟ್ರಾಫಿಗೆ ಸೆಲೆಕ್ಷನ್ ಕ್ರೈಟೀರಿಯಾ ಏನು ಅಂದ್ರೆ ಪ್ರೀವಿಯಸ್ ಸೀಸನ್ ಆಡಿರೋದಿಲ್ಲ ಅದು ಇಮಿಡಿಯೇಟ್ಲಿ ಅಲ್ಲದೆ ಇದ್ರು ಪ್ರೀವಿಯಸ್ ಸೀಸನ್ ಲಾಸ್ಟ್ ಅಕ್ಟೋಬರ್ ಮಾಡ್ತಾರೆ ಫೋರ್ ಅಷ್ಟೊಲ್ಲ ಎಷ್ಟೊಂದು ಚೇಂಜಸ್ ಆಗಬಿಟ್ಟಿರುತ್ತೆ ಪ್ಲೇಯರ್ಗಳು ಫಾರ್ಮ್ ಇರುತ್ತೆ ಫಾರ್ಮ್ ಇರೋಲ್ಲ ಬಟ್ ಮ್ಯಾಟರ್ ಅವೆಲ್ಲ ವ್ಯತ್ಯಾಸನೇ ಆಗೋದಿಲ್ಲ ಈಗ ಇದು ಒಳ್ಳೆ ಕಾನ್ಸೆಪ್ಟಾ ಅರ್ಧ ಅರ್ಧ ಮಾಡಿರೋದು ಯಾಕೆಂದ್ರೆ ಒಂದೇನು ಹೇಳಿದ್ದಾರೆ ಅಂದರೆ ರಂಜಿ ಟ್ರೋಫಿ ಎಷ್ಟೊಂದು ಮ್ಯಾಚಸ್ ನಾರ್ತ್ ಇಂಡಿಯಲ್ಲಿ ಆಡಿದಾಗ ಬರೀ ನಿಂಗೆ ಮ್ಯಾಚ್ ಬರೀ ಎಫೆಕ್ಟ್ ಆಗುತ್ತೆ ವೆದರ್ ಇಂದ ಅನ್ಬಿಟ್ಟು ಈ ತರ ಮಾಡಿರೋದು ಆಮೇಲೆ ಏನ್ ಅರ್ಜೆಂಟ್ ಇತ್ತು ಬ್ರೇಕ್ ಮಾಡಿಬಿಟ್ಟು ಸೈದ್ ಮುಸ್ತಾಕ್ ಅಲ್ಲಿ ಆಡ್ಸೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ರೆ ಬಿಗ್ ಆಪ್ಷನ್ ಬರುತ್ತೆ ಡಿಸೆಂಬರ್ ಎಂಡ್ ಅಥವಾ ಜಾನ್ವರಿ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಮುಂಚೆ ಎಲ್ಲ ಫ್ರಾಂಚೈಸಿಗಳು ನಮ್ಮ ಡೊಮೆಸ್ಟಿಕ್ ಟ್ಯಾಲೆಂಟ್ ನ ಇನ್ ಆಕ್ಷನ್ ನೋಡಲೇಬೇಕು ಅದರ್ವೈಸ್ ಎಲ್ಲ ಆ್ಯಕ್ಷನ್ ಆಗೋಗಿರುತ್ತೆ ಇನ್ ಆಕ್ಷನ್ ನೋಡಿ ಟ್ಯಾಲೆಂಟ್ ಏನು ಅಂತ ಅವ್ರು ಶಾರ್ಟ್ ಲಿಸ್ಟ್ ಮಾಡ್ಕೋಬೋದು ಅದಕ್ಕೋಸ್ಕರ ಮುಸ್ತಾಕ್ ಅಲ್ಲಿಗೆ ಆತರ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಆ ಆಕ್ಷನ್ ಮುಂಚೆ ಅದನ್ನು ಕಂಡಕ್ಟ್ ಆಗೋಗ ನೋಡ್ತಾರೆ ಅದು ನಮ್ಮ ಯೂಜಲ್ ಕ್ಯಾಲೆಂಡರ್ ಈ ವರ್ಷಕ್ಕೆ ಮುಂಚೆ ಅದೇ ತರ ಇದೆ ಇದು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ನಿಂಗೆ ಮುಸ್ತಾಕ್ ಅಲಿಯಿಂದ ಯಾಕಂದ್ರೆ ಮಿನಿ ಆಕ್ಷನ್ ಇರಲಿ ಮೆಗಾ ಆಕ್ಷನ್ ಇರಲಿ ಅದಕ್ಕೆ ಮುಂಚೆ ಫಸ್ಟ್ ಮುಸ್ತಾಕ್ ಆಗೋಗ್ಲಿ ಎಲ್ಲ ಫ್ರಾಂಚೈಸಿಗಳು ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ಬಿಡ್ಲಿ ಆಮೇಲೆ ಬೇರೆ ಮಾಡ್ಕೊಂಬಿಡ ಇವಾಗ ನಾನು ಪಿ ಸಿ ಸಿ ಐ ಕೆ ಎ ಸಿ ಎ ಪರವಾಗಿ ಮಾತಾಡ್ತೀನಿ ಬಿಕಾಸ್ ನಾನು ನೋಡಿದೀನಿ ಸ್ಟೆಡ್ಯೂಲಿಂಗ್ ಎಷ್ಟು ಕಷ್ಟ ಅನ್ನೋದು ಆಮೇಲೆ ಏನು ನಮ್ಮ ಕಣ್ಣು ಕಾಣಕ್ ಬರೀ ಈ ಮ್ಯಾಚ್ಗಳು ಅಂತಲ್ಲ ಅಲ್ಲಿ ಜೂನಿಯರ್ ಅಂಡರ್ ಟ್ವೆಂಟಿ ತ್ರೀ ಅಂಡರ್ ನೈನ್ಟೀನ್ ಫಿಟ್ ಮಾಡಬೇಕು ಅದು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಕ್ಯಾಲೆಂಡರ್ ಜೊತೆ ಮ್ಯಾಚ್ ಮಾಡಿಕೊಂಡು ಆಮೇಲೆ ಬರೀ ಮೆನ್ಸ್ ಎಲ್ಲ ವುಮೆನ್ಸ್ ಮಾಡಬೇಕು ನೀನು ವುಮೆನ್ಸಲ್ಲಿ ಸೀನಿಯರ್ ಟೀಮ್ ಟಿ ಟ್ವೆಂಟಿ ಆಡುತ್ತೆ ಫಿಫ್ಟಿ ಓವರ್ ಆಡುತ್ತೆ ಆಮೇಲೆ ಅವರು ಚಾಲೆಂಜರ್ ಟ್ರೋಫಿ ಇರುತ್ತೆ ಇದೆಲ್ಲ ಫಿಟ್ ಮಾಡಬೇಕು ಕ್ಯಾಲೆಂಡ್ರಲ್ಲಿ ಸೊ ವರ್ಕಿಂಗ್ ಬ್ಯಾಕ್ವರ್ಡ್ಸ್ ಅಂದರೆ ಇದೇನೆ ಐ ಸಿ ಸಿ ಫಸ್ಟು ಬಿ ಸಿ ಸಿ ಐ ನೆಕ್ಸ್ಟು ಸ್ಟೇಟ್ ಅಸೋಸಿಯೇಷನ್ ನೆಕ್ಸ್ಟು ಆಮೇಲೆ ಕ್ಲಬ್ ಜೋರ್ ಪ್ಲಾನ್ ಮಾಡ್ಕೋತೇವೆ ಲಾಸ್ಟಲ್ಲಿ ಬರೋದು ಯಾರು ಪ್ಲೇಯರು ನನಗೆ ಫ್ಲೋ ಗೊತ್ತು ಅದಕ್ಕೆ ಕ್ಯಾಲೆಂಡರ್ ನೋಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಪ್ಲೇಯರು ನಾನು ಏನೇನು ಮ್ಯಾಚ್ ಆಡ್ತಾಯಿನಿ ಯಾವಾಗ ಯಾವಾಗ ಆಡ್ತಾಯಿನಿ ನಾನು ಹೆಂಗೆ ಮೆಂಟಲಿ ಪ್ರಿಪೇರ್ ಆಗಲಿ ಹೆಂಗೆ ಟೆಕ್ನಿಕಲ್ ಅಡ್ಜಸ್ಟ್ಮೆಂಟ್ ಮಾಡಲಿ ಅಂತ ಬಂದೇ ಬರುತ್ತೆ ಇವಾಗ ಸೊ ಪ್ಲೇಯರ್ಸ್ ಮೇಲೆ ಓನಸ್ ಇದೆ ಅಂತ ನಾನು ಈಸೆಯಾಗಿ ಹೇಳ್ಬಿಟ್ಟೆ ಸೊ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡ್ತಾರೆ ಅಂತಂದ್ರೆ ಬಿ ಸಿ ಐ ಸಿಕ್ಕಾಪಟ್ಟೆ ಆರ್ಗನೈಸ್ ಮಾಡ್ತಿದ್ದಾರೆ ಸ್ಟೇಟ್ ಅಸೋಸಿಯೇಷನ್ಸ್ ಆರ್ಗನೈಸ್ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಅಂತ ಹೇಳ್ತಿಲ್ಲ ಬಟ್ ಪ್ಲೇಯರ್ಗಳು ಅವ್ರವ್ರದೇ ಆದಂತ ಒಂದು ನಂಬರ್ಸ್ ಇದೆ ಅಷ್ಟೇ ಎಲ್ಲ ಮ್ಯಾಚು ಇವ್ರು ಆಡಲ್ವಲ್ಲ ಸೊ ಅದಕ್ಕೆ ಪ್ಲಾನ್ ಮಾಡಬೇಕಾಗಿರೋದು ಪ್ಲೇಯರ್ಸನ್ನು ಮೆಂಟಲಿ ಟೆಕ್ನಿಕಲಿ ಫಿಸಿಕಲಿ ಎಲ್ಲನೂ ಕರೆಕ್ಟ್ ಆಗಿರಬೇಕು ಅಂತಂದ್ರೆ ಇಲ್ಲಿ ಪೀಕ್ ಸೀಸನ್ ಯಾವುದು ಪ್ರೀ ಸೀಸನ್ ಯಾವುದು ಆಫ್ ಸೀಸನ್ ಯಾವುದು ಅನ್ನೋದನ್ನ ಯಾರ ಕೋಚ್ ಆದರು ಗೈಡ್ ಮಾಡಬೇಕು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಈಗ ಈ ಥರ ಒಂದು ಪ್ಯಾಕ್ಡ್ ಶೆಡ್ಯೂಲ್ ನೀನು ನೋಡ್ತಾ ಇದ್ರೆ ಆಫ್ ಸೀಸನ್ ಇದೆಯಾ ಈಗ ಭಾಳ ಕಮ್ಮಿ ಅಂತ ಅನ್ಸಲ್ವಾ ಇವಾಗ ನೋಡಿ ಐ ಪಿ ಎಲ್ ಆಡದವರು ಫಾರ್ ಎಕ್ಸಾಂಪಲ್ ಅವ್ರಿಗೆ ಇಂಟರ್ನ್ಯಾಷನಲ್ ಲೆವೆಲ್ಲು ಆಡ್ತಾ ಇದಾರೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಆಡೋದಲ್ಲದೆ ಈಗ ಆ್ಯಕ್ಚುಲಿ ಈ ವರ್ಷ ಒಂದು ಹಂತಕ್ಕೆ ಸ್ವಲ್ಪ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ಇಂಡಿಯಾ ಕಮ್ಮಿ ನೋಡ್ತಾ ಇದೀನಿ ಯಾಕಂದರೆ ಶ್ರೀಲಂಕಾ ಆದ್ಮೇಲೆ ನಮಗೆ ನೆಕ್ಸ್ಟ್ ಬಾಂಗ್ಲಾದೇಶ್ ತನಕ ಫ್ರೀ ಪೀರಿಯಡ್ ಇದೆ ಅದಕ್ಕೋಸ್ಕರನೇ ಗಂಭೀರ್ ಹೇಳಿರೋದು ಹಣ ನೀವೆಲ್ಲ ದಿಲೀಪ್ ಟ್ರೋಫಿ ಆಡಿದ್ದು ನೀನು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಗ್ಗೆ ಮಾತಾಡ್ತಿದ್ದೆ ಜನಿ ನಾನು ಇಂಟರ್ನ್ಯಾಷನಲ್ ಆಡಿಲ್ಲ ಜಸ್ಟ್ ಒಬ್ಬ ರಂಜಿ ಟ್ರಾಫಿ ಆಡ್ತೀನಿ ಅಂತ ತಿಳ್ಕೊ ನಂಬರ್ ಆಫ್ ಮ್ಯಾಚಸ್ ಎಷ್ಟು ಆಡ್ತಾ ಇರೋ ನೀವು ಯೋಚನೆ ಮಾಡ್ತಾ ಇದ್ದೆ ಜಾಸ್ತಿ ಆಡೋದೇ ಇಲ್ಲ ಇಲ್ಲ ವಿಜಯ್ ರಂಜಿ ಟ್ರೋಫಿ ಅವನು ಐಪಿಎಲ್ ಪಿ ಎಲ್ ಆಡಿದ್ದಾನೆ ಅಂದರೆ ಸುಮ್ಮನೆ ಐ ಪಿ ಎಲ್ ಐ ಪಿ ಎಲ್ ನೋಡಿಗ ಐ ಪಿ ಎಲ್ ಜೂನ್ ತನಕ ಇರ್ತಾನೆ ಅದಾದಮೇಲೆ ಅವನು ಈ ಪ್ರೀಮಿಯರ್ ಲೀಗ್ ಯಾವುದು ನಮ್ಮ ಮಹಾರಾಜ ಟ್ರೋಫಿಗೆ ಅವನು ರೆಡಿ ಆಗಬೇಕು ಅದಕ್ಕೂ ಮುಂಚೆ ಸ್ಟೇಟ್ ಲೀಗು ಅವನ ಕ್ಲಬ್ಗೆ ಲೀಗ್ ಆಡಬೇಕು ಅವನು ಬಿ ಟುಡೇ ಅಥವಾ ವಾಟ್ ಎವರ್ ಇಟ್ ಈಸ್ ಆಮೇಲೆ ಇವಾಗ ಸೀಸನ್ ಸ್ಟಾರ್ಟ್ ಆಗೋಗುತ್ತೆ ಅದು ಕೆ ಎಸ್ ಡೈಮಂಡ್ ಜೂಬ್ಲಿ ಬರುತ್ತೆ ರಂಜಿತ್ ಟ್ರೋಫಿ ಕ್ಯಾಂಪ್ಗೆ ರೆಡಿ ಆಗ್ತಾ ರಂಜಿತ್ ಟ್ರೋಫಿ ರೆಡಿ ಐ ಪಿ ಎಲ್ ಆಡಿಲ್ಲ ಅಂದ್ರೆ ಟೀಮಲ್ಲಿ ಇಲ್ಲ ಅಂದ್ರೆ ಅವಾಗ ಅವನಿಗೆ ಟೂ ಮಂತ್ಸ್ ಡೆಡ್ ಏನಿಲ್ಲ ಡೆಡ್ ಪೀರಿಯಡ್ ಅದು ಆ ಟೈಮಲ್ಲೇ ನೀನು ಮ್ಯಾಕ್ಸಿಮಮ್ ವರ್ಕ್ ಮಾಡಬೇಕು ಫಿಟ್ನೆಸ್ ಸ್ಕಿಲ್ ಮ್ಯಾಕ್ಸಿಮಮ್ ಎಕ್ಸಾಕ್ಟ್ಲಿ ಫಿಟ್ನೆಸ್ ಸ್ಕಿಲ್ ಪೀಕ್ ಸಮ್ಮರಲ್ಲಿ ನೀನು ಟ್ರೈನ್ ಮಾಡಬೇಕಾಗುತ್ತೆ ಹಂಗಾಗಿ ನೀನು ಐ ಪಿ ಎಲ್ ಟೀಮಲ್ಲಿ ಬಂದರೆ ಆಮೇಲೆ ಇನ್ನೊಂದು ಗೊತ್ತಾ ಐ ಪಿ ಎಲ್ ಆಡ್ತಾ ಇರ್ತಾರಲ್ಲ ಅವರು ರೆಗ್ಯುಲರ್ ಆಗಿ ಲೆವೆನ್ ಅಲ್ಲಿ ಆಡ್ತಾ ಪರವಾಗಿಲ್ಲ ಇಲ್ಲ ಅಂದ್ರೆ ಅವ್ರಿಗೂ ಟೈಮ್ ಇರುತ್ತೆ ಅವರು ಟೈಮ್ ಎಕ್ಸಾಕ್ಟ್ಲಿ ಅಲ್ಲಿ ನಿನ್ನು ಈ ಕ್ಯಾಲೆಂಡರ್ ನಾನು ನೋಡ್ಲೇಬೇಕು ಎಷ್ಟು ಜನ ಮಾಡ್ತಾ ಇದ್ದೀನಿ ಈ ಕ್ಯಾಲೆಂಡರ್ನ ನೋಡ್ಲೇಬೇಕು ಇಲ್ಲಿ ರನ್ ನೋಡಿಲಿಲ್ಲ ಅಂದ್ರೆ ಇನ್ನೆಲ್ಲಿ ರನ್ ನೋಡಿತೀನಿ ಅಲ್ಲಿ ರನ್ ನೋಡಿದ್ರೆ ಇನ್ನೆಲ್ಲಿ ರನ್ ಏನು ಗೊತ್ತಾ ಆಡದೇ ಇದ್ದಾಗ ಈ ಡೇಟ್ಸ್ ಬಗ್ಗೆ ಯೋಚನೆ ಮಾಡಲ್ಲ ಬೇರೆ ಡೇಟ್ ತಿನ್ನೋ ಡೇಟ್ಸ್ ಅನ್ಕೊಂಬೇಡ ಆಗ ಅಸೋಸಿಯೇಷನ್ಸ್ ಒಂದು ಡೇಟ್ ಕೊಡ್ತಾರೆ ರಿಟೈರ್ಮೆಂಟು ಆ ಕಣ್ಣ ತೊಳೆದ ಡೇಟ್ ಕೊಡ್ತಾರೆ ತುಂಬ ಡೇಟಿಂಗ್ ಆಯ್ತು ನಿಮ್ದು ಅಂತ ಒಂದು ಫಾರ್ ಆಲ್ ಡೇಟ್ ಸಿಕ್ತು ಅಂತಂದರೆ ಆಯಿತು ಅಂತ ಅರ್ಥ ಆವಾಗ ಸೊ ಎಷ್ಟು ಮುಖ್ಯ ಆಗ್ತಾ ಇದೆ ನಾಟ್ ಜಸ್ಟ್ ಪ್ಲೇಯರ್ಸು ಬಿ ಸಿ ಸಿ ಐ ಫಾಲೋ ಅಪ್ ಮಾಡಬೇಕು ಸೆಲೆಕ್ಟರ್ಸ್ ಫಾಲೋ ಅಪ್ ಮಾಡಬೇಕು ಸೆಲೆಕ್ಟರ್ಸ್ ಎಫ್ ಟಿ ಪಿನ ಅಲ್ಲಿಂದ ಫಾಲೋ ಅಪ್ ಮಾಡ್ಕೊಂಡು ಯಾರು ನೆಕ್ಸ್ಟ್ ಡಸ್ಟ್ ಎಲ್ಲಿದೆ ಅವ್ರಿಗೆ ಹಿಂಗೆ ಪ್ರೊಟೆಕ್ಟ್ ಮಾಡ್ತೀಯಾ ಯಾರಿಗೆ ಫಾರ್ಮಲ್ಲಿ ಇಲ್ದಿರೋ ಫಾರ್ಮ್ ತರೋದಕ್ಕೆ ಯಾವ ಟೂರ್ನಮೆಂಟ್ ಇದೆ ನೆಕ್ಸ್ಟು ಗ್ರೂಪ್ ಆಫ್ ಪ್ಲೇಯರ್ಸ್ನ ಈಗ ಐಡೆಂಟಿಫೈ ಮಾಡಿರ್ತೀಯ ಅವ್ರು ಹಿಂಗೆ ಪ್ರೊಟೆಕ್ಟ್ ಮಾಡ್ತೀರಾ ಅವ್ರಿಗೆ ಗೈಡ್ ಮಾಡ್ತೀಯಾ ಎನ್ ಸಿ ಎ ಜೊತೆ ಹೆಂಗೆ ಕೋಆರ್ಡಿನೇಟ್ ಮಾಡ್ತೀರಾ ಡೊಮೆಸ್ಟಿಕ್ ಬಗ್ಗೆ ಇಷ್ಟಿದೆ ಅಂತ ಸ್ಟೇಟ್ ಟೀಮ್ ಗೆ ಒಂದು ಎಕ್ಸಾಂಪಲ್ ತೋಳೋಣ ಲಾಂಗ್ ಸೀಸನ್ ಅಂತ ಮಾತಾಡ್ತಾ ಇದೀವಿ ನಾವು ರಂಜಿ ಟ್ರೋಫಿ ಟಿ ಟ್ವೆಂಟಿ ಒನ್ ಡೇ ರಂಜಿತ್ ಟ್ರೋಫಿ ಈ ತರ ಪ್ಯಾನ್ಔಟ್ ಆಗಬೇಕು ಇಂಜುರಿ ಸಾಧ್ಯತೆ ಇದ್ದೇ ಇರುತ್ತೆ ನಿನಗೆ ನಿಂದು ಫಸ್ಟ್ ಫಿಫ್ಟೀನ್ ಅಲ್ಲದೆ ಬ್ಯಾಕ್ ಅಪ್ ಫಿಫ್ಟೀನು ಈಕ್ವಲಿ ಗುಡ್ ಇರಬೇಕಲ್ಲ ನಿಂದು ಆ ಥರ್ಟಿ ಪ್ಲೇಯರ್ಸ್ಗೆ ಯಾವ ಥರ ನೀನು ಟಗರುಗಳು ತರ ರೆಡಿ ನೀನು ಸೊ ಸೊ ಟೀಮ್ ಅಲ್ಲಿ ಬಂದಾಗ ಆ ಸಪೋರ್ಟ್ ಸ್ಟಾಫ್ಗೆ ಎಕ್ಸ್ಟ್ರಾ ಕೆಲಸ ಆಗಿದೆ ಅಂತ ಕಷ್ಟದ ಕೆಲಸ ಅಲ್ಲ ಒಳ್ಳೆ ಕೆಲಸ ಒಳ್ಳೆ ಕೆಲಸನೇ ಹೌದು ಗ್ರೂಪ್ ಆಫ್ ಪ್ಲೇಯರ್ಸ್ ಐಡೆಂಟಿಫೈ ಮಾಡಬೇಕು ಸ್ಕೆಡ್ಯೂಲಿಂಗ್ ಹಾಗೆ ಮಾಡಬೇಕಿರೋದು ಅದಕ್ಕೆ ನಾವು ಯಾವುದೇ ಆಗಲಿ ಕೋಚ್ಗೆ ಯಾವ ಟೈಮಲ್ಲಿ ಹೆಂಗೆ ಕೋಆರ್ಡಿನೇಟ್ ಮಾಡ್ತಾರೆ ಕೋಚಸ್ ಎಪಿಸೆಂಟರ್ ಇದ್ದಾಗೆ ಟ್ರೈನರು ಫಿಸಿಯೋ ಸೆಲೆಕ್ಟರು ಪ್ಲೇಯರು ಅವ್ರು ಸುತ್ತ ವರ್ಕ್ ಮಾಡ್ತಾರೆ ಇಲ್ಲಿ ಫಲ್ಕ್ರಮ್ ಇಟ್ಕೊಂಡಿರೋದೆ ಕೋಚು ಅದಕ್ಕೆ ಡೇಟ್ಸ್ ಎಲ್ಲನೂ ಇವ್ರು ಸುತ್ತ ಡಿಸೈಡ್ ಆಗಬೇಕು ಸೊ ನೀವು ಕೇಳ್ಬೋದು ಹಾಗಂದ್ರೆ ಪ್ಲೇಯರ್ಗಳು ಯಾಕೆ ಡಿಸೈಡ್ ನಾನು ನಾನೇನು ಮಾಡ್ತೀನಿ ಅಂತಂದರೆ ಹಂಗೆ ಆಗೋದಿಲ್ಲ ಕೋಚು ಲೂಪಲ್ಲಿರಬೇಕು ಇರಬೇಕು ಪ್ಲೇಯರ್ ಡಿಸೈಡ್ ಮಾಡಿದ್ರು ಕೋಚ್ ಲೂಪಲ್ಲಿ ಇರಲೇಬೇಕು ಎಲ್ಲರೂ ಲೂಪಲ್ಲಿ ಇರಬೇಕು ಸೊ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ ಇದ್ದೀನಿ ಆ್ಯಕ್ಚುಲಿ ನೋಡ್ಕೊಂಡು ನಮ್ಮ ಇಂಡಿಯಾನಲ್ಲಿ ಸಿಸ್ಟಮ್ ಚೆನ್ನಾಗೇ ಇದೆ ಸಾಕಾತಾಗಿದೆ ಸಾಕಾತಾಗಿದೆ ಈ ಥರ ಸ್ಟ್ರಕ್ಚರ್ ನಮ್ಮ ನೈಬರಿಂಗ್ ಸ್ಟೇಟ್ಗಳಲ್ಲಿಲ್ಲ ಹಂಗೆ ನೋಡಕ್ಕೆ ಹೋದರೆ ನೀನು ಪಾಕಿಸ್ತಾನ ಬಾಂಗ್ಲಾದೇಶ್ ಶ್ರೀಲಂಕಾ ಎಲ್ಲ ಒಂದಂತಕ್ಕೆ ಈ ಲೆವೆಲ್ಗೆ ಇಲ್ಲವೇ ಇಲ್ಲ ಫಾದರ್ ಸೊ ಹಂಗೆ ನೋಡ್ಕೋರೆ ಇವಾಗ ಡೊಮೆಸ್ಟಿಕ್ ಈಗ ಇಂಪಾರ್ಟೆನ್ಸ್ ಕೊಟ್ಟಿರೋದು ಒಳ್ಳೆದ ಹಂಡ್ರೆಡ್ ಪರ್ಸೆಂಟ್ ವಿಜಯ ಆಮೇಲೆ ನಾನು ಸ್ಟೇಟ್ ಸೀನಿಯರ್ ಕೋಚ್ ಅಂತ ಹೇಳ್ಬಿಟ್ಟು ಅಥವಾ ಸ್ಟೇಟ್ ಸೀನಿಯರ್ ಸೆಲೆಕ್ಟರ್ ಅಂತ ಹೇಳ್ಬಿಟ್ಟು ನಾನು ಬರೀ ಸೀನಿಯರ್ ಟೀಮ್ ಮೇಲೆ ಗಮನ ಇಡೋಕ್ಕಾಗಲ್ಲ ನಾನು ಆ್ಯಸ್ ದಟ್ ಸೆಲೆಕ್ಟರ್ ನಾನು ಅಂಡರ್ ಟ್ವೆಂಟಿ ತ್ರೀ ಅಂಡರ್ ನೈಂಟೀನ್ ಮೇಲೂ ನಾನು ಗಮನ ಇಟ್ಟಿರಬೇಕು ಯಾಕಂದರೆ ಯಾವ ಹುಡುಗ ಯಾವ ಲೆವೆಲ್ಗೆ ಆಗ್ತಾ ಇದ್ದಾನೆ ಆಮೇಲೆ ಈ ಈ ಸೀಸನಲ್ಲಿ ನನಗೆ ಒಂದು ಸ್ಕಿಲ್ಗೆ ರಿಪ್ಲೇಸ್ಮೆಂಟ್ ಬೇಕು ಸುಮ್ಮನೆ ಉದಾಹರಣೆಗೆ ಈಗ ಅಲ್ಲಿ ಏನಪ್ಪ ಅಂದರೆ ಫಾಸ್ಟ್ ಬೌಲಿಂಗ್ ಸೂಪರ್ ಆಗಿದೆ ನಮ್ಮದು ನಾನು ಸ್ಪಿನ್ನರ್ ಅನ್ನೋ ಒಬ್ಬ ಬೇಕು ನನಗೆ ಮ್ಯಾಚ್ ವಿನ್ನಿಂಗ್ ಸ್ಪಿನ್ನರ್ ವಿಕೆಟ್ ಟೇಕಿಂಗ್ ಮಿಡ್ಲ್ ಓವರ್ಸಲ್ಲಿ ಅದೇ ಒಂದು ದುಡ್ಡು ಕೊರತೆ ಆಗೋದು ಹೌದು ಶ್ರೇಯಸ್ ಗೋಪಾಲ್ ಅವರು ಬಂದಿದ್ದಾರೆ ಅಂದರೂ ಕೂಡ ಅವ್ರ ಜೊತೆಗೆ ಯಾರು ಅನ್ನೋದೊಂದು ಸೊ ನಿಂಗೆ ಜೂನಿಯರ್ ಲೆವೆಲಿಂದ ಯಾರು ಇದ್ದಾರಾ ಹಾರ್ದಿಕ್ ರಾಜ್ ಅಂತ ಹುಡುಗ ಬಂದಿದ್ದಾರೆ ಅದನ್ನು ಬಿಟ್ಟರೆ ಬೇರೆ ಇನ್ನು ಯಾರಿದ್ದಾರೆ ನನಗೆ ಜನ ನನ್ನ ಫಮ್ ಬಿಲೀವರ್ ಟ್ಯಾಲೆಂಟ್ ಇದ್ದೇ ಇರುತ್ತೆ ಅವ್ರಿಗೆ ಮಾಡಬೇಕಲ್ಲ ಎಕ್ಸಾಕ್ಟ್ಲಿ ಐಡೆಂಟಿಫೈ ಮಾಡೋದು ಫಸ್ಟ್ ಟಾಸ್ಕ್ ಅವ್ರಿಗೆ ಮ್ಯಾಚ್ ಪ್ರಾಕ್ಟೀಸ್ ಆಗೋದಕ್ಕೆ ಮ್ಯಾಚ್ಗಳು ಕ್ವಾಲಿಟಿ ಮ್ಯಾಚ್ಗಳು ಕೊಡೋದು ಸ್ಯಾರಿ ಟೈಮ್ ಯಾರ ಮೇಲೆ ಹೆಂಗ್ ಮಾಡಿದ್ದಾರೆ ಅನ್ನೋದು ಯಾವ ಸಿಚುವೇಶನಲ್ಲಿ ನೀನು ಎಷ್ಟೇ ಜಿಮ್ಮಲ್ಲಿ ವರ್ಕೌಟ್ ಮಾಡು ನೀನು ಎಷ್ಟೇ ಓಡು ಫಿಟ್ನೆಸ್ ಮಾಡು ಬೌಲಿಂಗ್ ಮಾಡಿರೋ ಸ್ಕಿಲ್ ನಿಂಗೆ ಮ್ಯಾಚಲ್ಲೇ ಗೊತ್ತಾಗೋದು ಎಷ್ಟು ಹುಡ್ಕೊಂಡೋಗಿ ಟಫ್ ಗೇಮ್ಸ್ ಆಡ್ತಾರೋ ಅಷ್ಟು ಒಳ್ಳೇದು ಅದಕ್ಕೆ ನಾನು ಕೆಲಸಲಿ ಅನಿಸ್ತಾ ಇರತ್ತೆ ಎಷ್ಟು ಪ್ಲೇಯರ್ಗಳ ಹತ್ರ ಮಾತಾಡ್ತಾಯಿರ್ತೀವಿ ಇರ್ತೀನಿ ಜೂನಿಯರ್ ಪ್ಲೇಯರ್ಗಳು ಸರ್ ನಂಗೆ ಕ್ರಿಕೆಟೇ ಆಗೋಯ್ತು ಸರ್ ಈ ಸೀಸನ್ ಆಗೋದ್ರೆ ಇವಾಗಲೇ ಆಗೋಯ್ತು ಅಂತಾರೆ ಇನ್ನು ಶುರು ಹಾಕಿರೋ ಮುಂಚಿನ ಸೀಸನ್ ಆಗೋಯ್ತು ಅಂತ ಇರ್ತಾರೆ ಬಟ್ ಆ ಗಮ್ನಸಲ್ಲಿ ಅಯ್ಯೋ ಅಯ್ಯೋಪ್ಪ ಅನ್ಸತ್ತೆ ಎಂಪತಿ ಬರುತ್ತೆ ಇವರೆಲ್ಲ ಹಿಂಗೆ ಕಮ್ ಬ್ಯಾಕ್ ಮಾಡ್ತಾರೆ ಇಲ್ಲ ನನಗೇನು ಗೊತ್ತಾ ಇನ್ನು ಹುಡುಗರು ಅವರು ಏನಕ್ಕೆ ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ರು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಏನಕ್ಕೋ ನೀನು ಕ್ರಿಕೆಟ್ ಶುರು ಮಾಡಿದ್ವಿ ವಿಜಯ್ ಮಜಕ್ಕೆ ಬಿಕಾಸ್ ಯು ಲೈಕ್ ದಟ್ ಸ್ಪಾಟ್ ಮಜಕ್ಕೆ ನೀನು ಶುರು ಮಾಡಿದೆ ಆಮೇಲೆ ನಿನ್ಗೆ ಚೆನ್ನಾಗಿ ಆಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದಾಡಬೇಕು ಅದಾಡಬೇಕು ಅದಾಗದ ಇದ್ದಾಗ ನಿನಗೆ ದುಃಖ ಡಿಪ್ರೆಷನ್ ಗುರು ಬೇಸಿಕ್ ಏನಕ್ಕೆ ನೀನು ಆಡೋಕೆ ಶುರು ಮಾಡಿದ್ದ ಎಂಜಾಯ್ ಮಾಡ್ತೀನಿ ನಂಗೆ ಕ್ರಿಕೆಟ್ ಅಂದರೆ ಒಂದು ಖುಷಿ ತಂದು ಕೊಡುತ್ತೆ ಎಂಜಾಯ್ಮೆಂಟ್ ಅಂದರೆ ನಿನ್ನ ಪ್ರಕ್ರಿಯೆ ಹೇಳ್ತೀನಿ ಅಂದರೆ ನಾನು ಆಡುವಾಗ ಆ ಖುಷಿ ತಂದು ಅದು ಆ ಖುಷಿ ನಂಗೆ ಬೇರೆ ಯಾವ ಕೆಲಸದಲ್ಲೂ ಬರೋಲ್ಲ ಅದಕ್ಕೋಸ್ಕರ ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಮಿಡ್ಲ್ ಆಫ್ ದ ಬ್ಯಾಟಲ್ಲಿ ಹೊಡೆಯೋ ಖುಷಿನೇ ಬೇರೆ ಮತ್ತೆ ಬಾಲಿಂಗ್ ತಿರುಗಿಸಿದಾಗ ಬಿದ್ದುಬಿಟ್ಟು ಬೀಟನ್ನು ಎತ್ತದ ಅಪೋನೆಂಟ್ಗೆ ಪ್ಲಾಟ್ ಮಾಡಿ ಅವನ್ನ ಎಟ್ಟದ ಹೆಂಗೆ ಚೆಲ್ಲೆ ಹಣ್ಣು ತಿನ್ಸದ ನೀನು ಅನ್ಕೊಂಡಿದ ಕಡೆ ಬಾಲ್ ಬಿದ್ದಾಗ ಆಗೋ ಖುಷಿನೇ ಬೇರೆ ಸೊ ಅದೆಲ್ಲ ಸಣ್ಣ ಸಣ್ಣ ವಿಷಯ ಬಿಟ್ಬಿಟ್ಟು ಸೆಲೆಕ್ಟ್ ಆಗಕ್ಕೆ ಆಡ್ತಾರೆ ಯಾಕೆ ಬೇಕು ಅಂತ ನನಗೆ ಅದು ಹೇಳ್ತಾರೆ ನೀನು ಯಾವಾಗ ರಿಸಲ್ಟ್ ಮೇಲೆ ಅಟ್ಯಾಚ್ ಮಾಡ್ತೀಯಲ್ಲ ನಿನ್ನ ಪರ್ಫಾಮೆನ್ಸು ಅಥವಾ ನಿನ್ನ ಪ್ರೊಸೆಸ್ಸು ಆವಾಗಲೇ ಪ್ರೆಷರು ಅವಾಗಲೇ ಡಿಪ್ರೆಷನ್ ಶುಡ್ ಲಾಸ್ಟ್ ಡೇ ಅಂತ ಕ್ರಿಕೆಟ್ ಗ್ರೌಂಡ್ ಅಲ್ಲ ನಿನ್ಗೆ ಯಾವಾಗ ಇದು ಬರ್ಡನ್ ಆಗುತ್ತೆ ಎಂಜಾಯ್ಮೆಂಟ್ ಆಗಲ್ಲ ನೋಡು ಇವಾಗ ಏನಾಗುತ್ತೆ ಗೊತ್ತಾ ಒಬ್ಬ ಇಂಡಿಯಾ ಆಡಬೇಕು ಅನ್ನೋನ್ಗೆ ಆ ಪ್ರೆಷರು ಆ ಟೆನ್ಷನ್ ಗ್ರೌಂಡ್ ಹೋಗಿ ಅವ್ನು ಆರ್ನಿಂಗ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಗುರು ಆಟ ಆಡ್ತಿದ್ದೀನಿ ನೆಕ್ಸ್ಟ್ ತ್ರೀ ಆರ್ಸ್ ನಾನು ಅಲ್ಲಿ ಮಜಾ ಮಾಡೋಣ ಆ ಫೀಲಿಂಗ್ ಇದ್ರೆ ಮಾತ್ರ ನೀನು ಅಲ್ಲೋ ಜಾನಿ ಇಷ್ಟೊತ್ತು ಇಷ್ಟೊಂದು ಎಫ್ ಟಿ ಪಿ ಹೇಳಿದೆ ಇಷ್ಟೊಂದೆಲ್ಲ ಆಗುತ್ತೆ ಇಷ್ಟೊಂದೆಲ್ಲ ಪ್ಲಾನ್ ಅದನ್ನ ಏನಾರು ಹುಡುಗರ ಹತ್ರ ಹೇಳ್ಬಿಟ್ರೆ ಇನ್ನೊಂದು ಬರ್ಡ್ ನಾವು ಹೋಗೋದು ಇಷ್ಟೊಂದೆಲ್ಲ ಕೆಲಸ ಮಾಡ್ಬೇಕಾ ಪ್ಲಾನಿಂಗ್ ಮಾಡಬೇಕಾ ಅಂತ ಇಲ್ಲ ವಿಜಯ್ ನೀನು ನಾನು ಎಲ್ಲ ಆಡಬೇಕು ಅಂತ ಶುರು ಮಾಡಿದ್ರೆ ಟ್ರೈನಿಂಗು ಗಾನ್ ಕೆಸ್ ನೀನು ಗುರು ಮಜಾ ಮಾಡ್ತೀನಿ ನಾನು ಬಂದಂಗೆ ತೊಗೊಂಡು ಹೋಗ್ತೀನಿ ಯಾವನೋ ಗೊತ್ತು ನಾನು ಲಾಸ್ಟ್ ಮ್ಯಾಚಿಗೆ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಬಟ್ ಈಗ ಇವತ್ತಿನ ಮ್ಯಾಚಲ್ಲಿ ನಾನು ಇದ್ದೀನಿ ಮಜಾ ಮಾಡ್ತೀನಿ ಅಂತ ಕರೆಕ್ಟು ಈ ಸ್ಕೆಡ್ಯೂಲಿಂಗ್ನ ನೋಡೋದಕ್ಕೆ ಮತ್ತು ಪ್ಲ್ಯಾನಿಂಗ್ನ ತರೋದಕ್ಕೆ ಕಾರಣವೂ ಇದೊಂದೇ ಇದು ಆ್ಯಕ್ಚುಲಿ ಬ್ಯಾಂಗ್ ಆನ್ ಕ್ವೆಶನ್ ಇದು ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಪ್ಲಾನಿಂಗ್ ಅನ್ನೋದು ಹೌದು ಒನ್ ಇಯರ್ ಅಹೆಡ್ ಪ್ಲ್ಯಾನ್ ಮಾಡ್ತೀಯಾ ನಾನು ಐ ಪಿ ಎಲ್ ಆಡಬೇಕು ಇಂಡಿಯಾಗ ಆಡಬೇಕು ಏಮ್ ಇಟ್ಕೋತೀವಿ ಬಟ್ ದಟ್ಸ್ ನಾಟ್ ದ ಬಿ ಆಲ್ ಎಂಡ್ ಆಲ್ ಅಲ್ವಾ ಈ ಪ್ರೋಸೆಸ್ ಏನು ಮರ್ತೋಗ್ತೀವಿ ಇಲ್ಲಿ ಸಣ್ಣ ಸಣ್ಣ ಮ್ಯಾಚ್ಗಳು ಗಳ ಆಡ್ತಾ ಇರೋದು ಪ್ರಾಕ್ಟೀಸ್ ಮ್ಯಾಚ್ ಆಡೋದು ಕ್ವಾಲಿಟಿ ಮ್ಯಾಚಸ್ ಆಡೋದು ಕ್ವಾಲಿಟಿ ಬೋಲಿಂಗ್ ಅಗೇನ್ಸ್ಟ್ ಪ್ರಾಕ್ಟೀಸ್ ಮಾಡೋದು ಮ್ಯಾಚ್ ಗಳಾಗ ಗೆಲ್ಸೋದು ಅಭ್ಯಾಸ ಮಾಡ್ಕೊಳ್ಳೋದು ನಾಟ್ ಔಟ್ ಆಗಿರೋದು ಅಭ್ಯಾಸ ಲೆಂತಲ್ಲಿ ಹಾಕೋದು ಅಭ್ಯಾಸ ಮ್ಯಾಚ್ ಗೆಲ್ಲಿಸಿ ಗೆಲ್ಸಿ ಕಾಂಪೀಟ್ ಮಾಡೋದು ಅಭ್ಯಾಸ ಟಫ್ ಕಂಡೀಷನ್ಸ್ ಅಲ್ಲಿ ಆಡೋದು ಅಭ್ಯಾಸ ಇವೆಲ್ಲ ನಾನು ಮರ್ತಿ ಹೋಗಿರ್ತೀವಿ ಬರೀಲ್ ಬರೀ ಇಂಡಿಯಾಗ ಒಂದು ಒಂದು ಬಾಲ್ ತಗೊಂಡು ನಾವು ಫ್ರೆಂಡ್ಲಿ ಮ್ಯಾಚ್ ಆಡ್ತಾ ಇರಲಿ ನ್ಯಾಷನಲ್ ಕಾಲೇಜ್ ಕಾಲೇಜಲ್ಲಿ ಯಾವ ದುಡ್ಡು ಪುರುಷಾರ್ಥ ಆಡ್ತಾ ಇದ್ದಿದ್ದು ನೀನು ಯಾಕೆ ನನಗೆ ಅವಾಗ ಮಜಾ ಕೊಡ್ತಾ ಇತ್ತು ಖುಷಿ ನಾನು ಆಡಬೇಕು ನಾನು ಒಳ್ಳೆ ಬೆಟರ್ ಪ್ಲೇಯರ್ ಆಗಬೇಕು ಅನ್ನೋ ಒಂದು ಏಮ್ ಇತ್ತು ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾಯಿದ್ದೆ ಯಾಕೆ ಆ ಥರ ಆಗಬಾರ್ದು ಇವತ್ತು ಅಂತ ನಾನು ಇವತ್ತು ಗ್ರೌಂಡ್ ಗ್ರೌಂಡ್ಗಿಳಿದ್ರೆ ಗುರು ನಾನು ಎಂಟ್ರ್ ಆಗದಕ್ಕಿಂತ ಆಮೇಲೆ ಎಕ್ಸಿಟ್ ಆಗೋ ಟೈಮ್ಗೆ ನಾನು ಬೆಟರ್ಮೆಂಟ್ ಇರಬೇಕು ನನ್ನ ಸ್ಕಿಲಲ್ಲಿ ಆ ಥರ ಒಂದು ಉದ್ದೇಶದಿಂದ ಬರೆದ್ರೆ ಹೆಂಗಿರುತ್ತೆ ಎಕ್ಸಾಕ್ಟ್ಲಿ ಅದಾ ಅದು ಹೆಂಗಾಗುತ್ತೆ ಹೆಂಗೆ ಡ್ರೈವ್ ಮಾಡ್ತೀಯ ಅದನ್ನು ಥಿಯರಿಟಿಕಲಿ ಡ್ರೈವ್ ಮಾಡ್ತೀಯಾ ಬುಕ್ ವಾರ್ಮ್ ಹೋಗ್ತೀವಿ ಪ್ರಾಕ್ಟಿಕಲ್ ಹಂಗೆ ಮಾಡಿಸ್ತೀಯಾ ಆ ಸಿಸ್ಟಮ್ ಬಿಲ್ಡ್ ಮಾಡಬೇಕು ಸೊ ಇಲ್ಲ ಹುಡುಗ್ರೆ ಹುಡ್ಕೊಂಡು ಹೋಗ್ಬೇಕು ಯಾರು ಗೈಡ್ ಮಾಡ್ಬೇಕು ಆಯಿತು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಒಂದು ಹಂತದಲ್ಲಿ ಲಕ್ಕಿ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಕ್ರಿಕೆಟ್ ಬಗ್ಗೆ ಏನು ಐಡಿಯಾ ಇಲ್ದವ್ರವರು ಕೋಚ್ಗಳು ಸರಿಯಾಗಿ ಸಿಕ್ಕದೇ ಇರೋರು ಇದರ ಕೆಲವು ಕೋಚ್ಗಳು ಸಕ್ಕತ್ ಡೆಡಿಕೇಟೆಡ್ ನೋ ಡೌಟ್ ಸಿಕ್ದ್ರು ಮಕ್ಕಳು ಮಕ್ಳು ಏನು ಮಾಡಬೇಕು ಇಲ್ಲ ಬಿಜಿ ನಾನು ಏನು ಗೊತ್ತಾ ಇದನ್ನು ನೀನು ಸ್ಕೂಲ್ ಪಾಠದ ಥರ ತಗೋಬೇಡ ಇದನ್ನ ಎಂಜಾಯ್ಮೆಂಟ್ ಅಂತ ತಗೋ ನಾನು ಫಸ್ಟ್ ಗ್ರೌಂಡ್ ಇಳಿತಾ ಇದ್ದೇನು ಗೊತ್ತಾ ಸ್ಕೂಲ್ ತಪ್ಸ್ಕೋಬೇಕು ಆ ಕ್ಲಾಸಲ್ಲಿ ಆ ಥರ ಒಂದು ನಾಲ್ಕು ವಾಲ್ ಮಧ್ಯ ಮಕ್ಕಿ ಕಾಮಕ್ಕಿ ಕಲಿಬೇಕು ಅಲ್ಲಿ ನಿನ್ಗೇನು ಗೊತ್ತ ಸ್ವಂತ ತಿಂಗ್ಸಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಂಗೆ ಗ್ರೌಂಡಲ್ಲಿ ಗುರು ನಿನ್ಗೆ ಏನು ಲಿಮಿಟೇಷನ್ ಇಲ್ಲ ನೀನು ಏನು ಬೇಕಾದ್ರೆ ಇನ್ನೋವೇಟ್ ಮಾಡ್ಬೋದು ಏನು ಬೇಕಾದ್ರೆ ಇನ್ನೋವೇಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಒಬ್ಬಾಗಿರೋ ಮಾತಿನ ಬಟ್ ಅದೇ ಎನ್ವೈರನ್ಮೆಂಟು ಡಿಫೈನ್ ಮಾಡುತ್ತೆ ಅಕ್ಕಪಕ್ಕದಲ್ಲಿರೋರು ಏನು ಲ್ಯಾಂಗ್ವೇಜ್ ಮಾತಾಡ್ತಾರೆ ಕನ್ನಡದಲ್ಲೇ ಮಾತಾಡಿ ಕೇಳೋ ಅದೇ ಕನ್ನಡದಲ್ಲೇನೆ ಯಾವ ಭಾಷೆ ಮಾತಾಡ್ತಾರೆ ಏನು ಭಾಷೆ ಮಾತಾಡ್ತಾರೆ ಅನ್ನೋದು ಮುಖ್ಯ ಹೋಗುತ್ತೆ ಸೊ ಹಾಗಾಗಿ ಈ ಸ್ಕೆಡ್ಯೂಲಿಂಗ್ ಜೊತೆಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟೇ ಹಂಗೆ ನೋಡೋಕೋದ್ರೆ ಮಕ್ಕಳು ಯಾವ ತರ ಯೋಚನೆ ಮಾಡಬೇಕು ಸ್ಪೋರ್ಟ್ ಯಾಕೆ ಆಡ್ತಾರೆ ಅಂದ್ರೆ ಮೂಲತಃ ಮರ್ತ ಹೋಗಿದ್ದಾರೆ ಬೇಸಿಕ್ ಮರ್ತ ನಾನು ಆಡ್ತಾ ಇದ್ದಿದ್ದೆ ಆಟ ಮಜಿಕ್ಕೆ ಅಣ್ಣ ಈಗ ಮಜಾ ಆಡಿದ್ರು ಮಜಕ್ಕೆ ಯಾವನಾರ ಚಾಲೆಂಜ್ ಮಾಡ್ಬಿಡ್ತು ಸ್ಲೆಡ್ಜಿಂಗ್ ಮಾಡ್ರೆ ಅದು ಮಜಕ್ಕೆ ಈಗ ಪ್ರೆಷರ್ ಐ ಮೀನ್ ನನಗನ್ಸುತ್ತೆ ಕೋಚ್ ಗಳು ಮತ್ತೆ ಪೇರೆಂಟ್ಸ್ ಗಳು ಕೆಲವರು ಪ್ರೆಷರ್ ಹಾಕಿರಲ್ಲ ಅದು ಸ್ವಯಂಕೃತ ಅಂತ ಅನ್ಸುತ್ತೆ ಹೇಳ್ಬೋದೇನ ನೀನು ಇಂಡಿಯಾ ಆಡಬೇಕು ನೀನು ಇಂಡಿಯಾ ಆಡಬೇಕು ನೀನು ಐ ಪಿ ಎಲ್ಲಲ್ಲಿ ಇರಬೇಕು ಆಯಾ ಹಂಗಿರಲೇಬಾರ್ದು ನೀನು ಚೆನ್ನಾಗಿ ಆಡಬೇಕು ಅಷ್ಟು ಹೇಳ್ಬಿಡಪ್ಪ ಸಾಕು ಅದೇ ಎಲ್ಲ ಕಡೆ ಕರ್ಕೊಂಡು ಹೋಗುತ್ತೆ ಅಷ್ಟು ಟಾಲರೆನ್ಸ್ ಪೇಶನ್ಸ್ ಇದೆಯಾ ಹುಡುಗರ ಹತ್ರ ನಿಜ ಯಾಕಂದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಗ ಅಂತ ಇರ್ತಾರೆ ಇನ್ಸ್ಟೆಂಟ್ ಆಗಿ ಬರಬೇಕು ಗ್ರಾಟಿಫಿಕೇಶನ್ ಹಿಂಗಾಗುತ್ತೆ ಇಲ್ಲ ಹೇಳಿದೀನಿ ಇನ್ಸ್ಟಾನು ನೋಡಿ ಬಟ್ ಯೂಟ್ಯೂಬರ್ ಅವ್ರ ನೋಡೋದು ಬರೀ ಬೇಡಿ ಅಂತ ಯಾಕಂದ್ರೆ ಇನ್ಫಾರ್ಮೇಶನ್ ಸಿಗದ ಇನ್ಸ್ಟಾ ಸ್ಟ್ರೆಸ್ ಬಸ್ಟ್ ಇರ್ತಾರೆ ಅವಿಜಯ್ ಎಂತೆಂತ ಕಾಮಿಡಿ ಜಾಲಿ ಸ್ಟ್ರೆಸ್ ಬಸ್ಟರ್ ಮೇನ್ ಮೇ ಕೋರ್ಸ್ ಆಗಬಾರ್ದಲ್ಲ ಅದೇ ಅದು ಕರೆಕ್ಟ್ ಸ್ಟ್ರೆಸ್ ಬಸ್ಟರ್ ಅಂದ್ರೆ ಸ್ಟ್ರೆಸ್ ಆದಂಗ ಮಾತ್ರ ಮಾಡ್ರಿ ಹಿಂಗೆ ಈಗ ನೀನು ಹೇಳ್ದಂಗೆ ಐಟಮ್ಗಳು ಬೇರೆ ಸೈಡ್ ಐಟಮ್ಗಳೇ ಮೇನ್ ಐಟಮ್ ಆಗ ಈಗ ಅನ್ನ ಉಳಿ ಇರ್ಬೇಕು ಅಲ್ಲಿ ಹೀರೋಯಿನ್ ಬೇಕು ಹಾ ಮತ್ತೆ ಸಪೋರ್ಟಿಂಗ್ ಬರೀ ಸೈಡ್ ಆಕ್ಟರ್ಗಳು ಆಗಲ್ಲ ಅಂತ ನೀನು ಹೇಳ್ತಾ ಇಲ್ಲ ಬಿಡ ಅವ್ರಿಗೂ ರೆಸ್ಪೆಕ್ಟ್ ಇದೆ ಸೈಡ್ ಆಕ್ಟರ್ಸ್ ಅದೇ ಮೇನ್ ಅಲ್ಲ ಅಲ್ಲ ಅವ್ರದ್ದೇ ಪಾತ್ರ ಇದೆ ಪಾತ್ರ ಇದೆ ಹೌದು ಹೌದು ಸೊ ಸ್ಕೆಡ್ಯೂಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಏನಕ್ಕೆ ಇದಕ್ಕೋಸ್ಕರನೇ ಯಾರು ಪ್ಲಾನ್ ಮಾಡ್ತಾ ಇದ್ರೆ ಇರಬೇಕು ಅಂತ ಬಹಳ ಇಂಪಾರ್ಟೆಂಟ್ ಪೀಕಲ್ಲಿ ಇರೋದು ಹೆಂಗೆ ಅಂತಂದ್ರೆ ಇಡೀ ಸೀಸನ್ ಅಲ್ಲಿ ಪೀಕಲ್ಲಿ ಇರಬೇಕು ಇಲ್ಲಾಂದ್ರೆ ಇಂಡಿಯಾಗೆ ಹೆಂಗ್ ಆಡ್ತೀಯಾ ಈ ಅಲ್ಲಿ ಯಾವುದೊಂದು ಕಡೆ ಹಿಂಗ್ ರಫ್ ಇತ್ತು ಅಂತ ತಿಳ್ಕೊ ಅದು ಮೇಲೆ ಎಷ್ಟು ಬೇಕು ಬರ್ತಾ ಅನ್ನೋದು ಇಂಪಾರ್ಟೆಂಟ್ ಸೊ ಮಾಂಬ ಮೆಂಟಾಲಿಟಿ ಬಗ್ಗೆ ಓದ್ತಾ ಇದ್ದೆ ಜಾನಿ ನಾನು ಈ ಶೆಡ್ಯೂಲಿಂಗ್ ನೋಡ್ತಾ ಇದ್ದಂಗೆ ಕಂಟಿನ್ಯೂಸ್ಲಿ ಡೊಮೆಸ್ಟಿಕ್ ಅಲ್ಲಿ ರನ್ ನೋಡ್ದು ಇಂಡಿಯನ್ ಟೀಮ್ ಗಾಡಿ ಅಲ್ಲೂ ರನ್ ನೋಡೋದು ಯಾವಾಗಲೂ ರನ್ ನೋಡಬೇಕು ಯಾವ್ದೂ ವಿಕೆಟ್ ಗೊತ್ತೋ ಅದು ಆಗಲ್ವಲ್ಲ ಸೊ ಮಾಂಬ ಮೆಂಟಾಲಿಟಿ ನೋಡ್ತಾ ಇದ್ದೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಏನಾಗುತ್ತೆ ಅಂತ ಯೋರ್ ಸನ್ನೆ ಮಾಡಲ್ಲಂತೆ ಅದೇ ಹಿಂದೇನಾಗಿದೆ ಅಂತ ಲೆಟ್ ಗೋ ಮಾಡ್ತಾರಂತೆ ಅಂಡ್ ಇಮ್ಮಿಡಿಯೇಟ್ಲಿ ದಿವ್ ಎನ್ ಎಕ್ಸಾಂಪಲ್ ಆಫ್ ಕೋಬಿ ಬ್ರ್ಯಾಂಡ್ ಸೊ ಬ್ಯಾಕ್ ಡೇ ಇದ್ದಾಗ ಹಿಂಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತಂದರೆ ಎಷ್ಟು ಬೇಗ ಬ್ಯಾಡ್ ಥಾಟ್ಸಿಂದ ಆಚೆ ಬರುತ್ತಾರೋ ಅಷ್ಟು ಒಳ್ಳೆಯದಂತ ಸೊ ಸೀಸನ್ನಲ್ಲಿ ರಫ್ ಏನಾರು ಇತ್ತು ಅಂತಂದರೆ ಅದರಿಂದ ಆಚೆ ಬರೋದಕ್ಕೆ ಮೆಂಟಲ್ ಸ್ಟ್ರೆಂತ್ ಬೇಕೇ ಬೇಕು ಮೆಂಟಲ್ ಸ್ಟ್ರೆಂತ್ ಎಲ್ಲಿ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅದೊಂದು ಲೈವ್ ಹೋಗೋಣ ಮೆಂಟಲ್ ನನ್ನ ಮಕ್ಕಳು ಲೈವ್ ಬರ್ತಾರೆ ಮೆಂಟಲ್ ಸ್ಟ್ರೆಂತ್ ಬಗ್ಗೆ ಮಾತಾಡೋಕೆ ಅಂತಾನ ಹಂಗೆ ಅಂದ್ಕೊಂಡ್ರು ಪರವಾಗಿಲ್ಲ ಆ ಥರ ಬೈದವರು ನಮ್ಮನ್ನ ಮೆಂಟಲಿ ಸ್ಟ್ರಾಂಗ್ ಮಾಡಿದ್ದಾರೆ ನಿಜ ಬಯಸ್ಕೊಂಡ್ ಇಮ್ಯೂನ್ ಆಗ್ತಿಯಾ ನೀನ್ ಪರ್ಸೆಂಟ್ ಇವಾಗ ನಂಗೇನು ಅನ್ಸೋದಿಲ್ಲ ಈಗಲೂ ಮೊನ್ನೆ ಯಾವುದೋ ಒಂದು ಕೋಚಿಂಗ್ ವಿಡಿಯೋ ನಮ್ಮ ಪ್ರಣವ್ ಹಾಕಿದ್ದಾರೆ ಜನ ಅದಕ್ಕೊಬ್ರು ಕಾಮೆಂಟ್ ಮಾಡಿದ್ದಾರೆ ನನಗೆ ಮೊನ್ನೆ ನೋಡ್ತಾ ಇದೆ ಬ್ಯಾಟಿಂಗ್ ಹೆಂಗಾಡಬೇಕು ಅಂತ ಹೇಳ್ತಾ ಇನ್ನ ಫಸ್ಟ್ ಕಾಮೆಂಟ್ ಹಾಕ್ಯಾರ ಇವರನ್ನು ಹೇಳ್ಕೊಡ್ತಾರೆ ಗೋಲ್ಡನ್ ಗಣೇಶ ಬೌಲಿಂಗ್ ಔಟ್ ಆಗಿದ್ದಾರೆ ಅಂತ ನಾನು ಹೇಳ್ದೆ ಕರಕ್ಟಾಗಿ ಹೇಳಿದಿರ ಅಂತ ಯಾದು ನೀವು ಆ ಥರ ಔಟ್ ಆಗ್ಬಾರ್ದು ನೆಕ್ಸ್ಟು ಅಂತ ಹೇಳ್ಕೊಡಕ್ಕೆ ಬಂದಿರೋದು ನಾನು ಮಾಡಿದ ತಪ್ಪು ನೀವು ಮಾಡಬಾರ್ದು ನಾನು ಹೇಳಿದ್ರು ನಾನು ಗೋಲ್ಡನ್ ಡಕ್ ಕೊಡ್ತಿರ್ಬೋದು ಅಂತ ನೈಟ್ ಮೇರಾ ಹೋಗಿದ್ದಾರೆ ಗೋಲ್ಡನ್ ಗಣೇಶು ನಾನು ಟೀಕಾಲು ಆಡ್ತಾ ಇದ್ದಿದ್ದ ಆಟದೂ ಇವಾಗ ಹೇಳ್ತಾಯಿನಿ ಈಗ ಅರ್ಧ ಬಾಲ್ ಕಾಣುತ್ತೆ ನನಗೆ ಅಂಥದ್ರಲ್ಲಿ ಏನು ಹೇಳೋದು ಬಟ್ ಕಾಮೆಂಟ್ ಕಾಮೆಂಟಿಯನ್ ಜೋಯಿಲಕ್ಕೆ ರಿಪ್ಲೈ ಮಾಡಿದ್ದೀನಿ ಅಂದರೆ ನಾನು ಬಿಟ್ಟು ರಕ್ತ ಆಗಿತ್ತು ಓಕೆ ವಿಜಯ್ ಇದ್ರ ಬಗ್ಗೆ ಇನ್ನು ಮೆಂಟಲಿ ನನ್ನ ಮಕ್ಕಳು ಮತ್ತೊಮ್ಮೆ ಒಟ್ಟಿಗೆ ಸೇರ್ಬೇಕು ಅದು ಏನು ಗೊತ್ತಾ ನಮ್ಮಲ್ಲಿ ಬರೀ ಇಂಪ್ರೇ ಇಲ್ಲ ಸಮಾಧಾನ ಇದ್ಯಾರ ಗೊತ್ತಲ್ಲ ಒಂಥರ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳಿದೆ ಲೈವ್ನ ಕರಿಯೋಣ ವೀಕೆಂಡ್ನಲ್ಲಿ ಪ್ರಾಬ್ಲಮ್ ಬಟ್ ಇಂಪಾರ್ಟೆಂಟ್ ಅಲ್ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಹಾಕಿ ಆಮೇಲೆ ಡೊಮೆಸ್ಟಿಕ್ ಸೀಸನ್ ಯಾವ ಥರ ಇರುತ್ತೆ ಅದು ಒಂಚೂರು ಮಾಹಿತಿ ಕೊಡಬೇಕು ಆಮೇಲೆ ಒಬ್ಬ ಪ್ಲೇಯರ್ ಡೊಮೆಸ್ಟಿಕ್ ಸೀಸನ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಆ ಥರ ಟೈಟ್ ಶೆಡ್ಯೂಲ್ ಇದ್ದಾಗ ಅಂತ ಸು ಟೈಟ್ ಆಗಿಬಿಡಬಾರ್ದು ಪ್ಲೇಯರ್ ಕೂಡ ಟೈಟ್ ಶೆಡ್ಯೂಲಲ್ಲ ಮ್ಯಾನೇಜ್ ಮಾಡ್ಬೇಕಾತ್ತೆ ಒಳ್ಳೆ ಸ್ಪಿರಿಟಲ್ಲಿ ವಿಜಯ್ ಸ್ಪಿರಿಟಿಂದ ಟೈಟ್ ಆಗೋದೇ ಹೌದೌದು ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ ಕೆಲವು ಸಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋದು ಕಂಪಾರಿಟಿವ್ಲಿ ಈಸಿ ಡೊಮೆಸ್ಟಿಕ್ ಕಂಪೇರ್ ಮಾಡೋದು ಕ್ಲಾರಿಫಿಕೇಷನ್ ಕೊಡ್ತೀನಿ ನನ್ನನ್ನು ಮೆಂಟ್ಲು ಅನ್ಕೊಂಬೇಡಿ ಈಸಿ ಇಲ್ಲ ಡೊಮೆಸ್ಟಿಕ್ ಆಡ್ಬಿಟ್ಟು ಡ್ರಾಪ್ ಆಗಿ ಬಂದು ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ತಿರ್ಗಾ ಡೊಮೆಸ್ಟಿಕ್ ಆಡ್ತೀನಿ ಅಂದರೆ ಭಾಳ ಕಷ್ಟ ಇಲ್ಲ ವಿಜಯ್ ಆ್ಯಕ್ಚುಲಿ ನಮ್ಮ ಏನು ಹೇಳ್ತೀರ ಯಂಗ್ಸ್ಟರ್ಸ್ಗೋಸ್ಕರ ಈಗ ನಾವು ಇತ್ತೀಚೆಗೆ ನಿನ್ನ ಮಾಹಿತಿ ಕೇಳಿದೆ

ಎಲ್ಲರೂ ಒಂಥರ ಅದನ್ನ ಎದುರಿಸಿರ್ತಾರೆ ಕೆಲವರು ಎದುರುಕೊಂಡಿರ್ತಾರೆ ಕೆಲವರು ಎದುರಿಸಿರ್ತಾರೆ ಗ್ರೇಟ್ಸ್ ಗಳಿಗೆ ಹೆಂಗ್ ಆಗ್ಬಿಟ್ಟಿದೆ ರಿಚರ್ಡ್ಸ್ ಇಂದ ಹಿಡಿದು ರಿಚರ್ಡ್ ಹ್ಯಾಡ್ಲಿ ಇಂದ ರಾಹುಲ್ ಡ್ರೈವರ್ ಮಾತಾಡಿರೋದು ನೋಡಿದ್ದೀನಿ ಅವ್ರು ಒನ್ ಟೈಮ್ ಯಾವ ತರ ಲೀನ್ ಪ್ಯಾಚ್ ಇತ್ತು ಅಂದ್ರೆ ಬ್ಯಾಟಿಂಗ್ ಹೋಗ್ಬೇಕಾದ್ರೆ ಅವ್ರ ತಲೆಯಲ್ಲಿ ಏನಂತ ಗೊತ್ತ ಕ್ವಶನ್ ಹೆಂಗಿದ್ರು ಔಟ್ ಆಗ್ತೀನಿ ಬ್ಯಾಟ್ ಯಾಕೆ ತಗೊಂಡೋಗ್ಬೇಕು ನಾನು ಇದು ರಾಹುಲ್ ಡ್ರೈವರ್ ಹೇಳಿದಾರೆ ನನಗೆ ಅದಕ್ಕೆ ನೋ ಬಡಿ ಕ್ಯಾನ್ ಕಾನ್ಕರ್ ದಿಸ್ ಗೇಮ್ ಅಂದ್ರೆ ನಿಮ್ಮ ತಲೇನ ನೀವೇ ಕಾನ್ಕರ್ ಮಾಡಬೇಕು

No. Thank you very much. <laughs>